ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಅಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ಇದು ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಸಿಂದಗಿ ವಿಧಾನಸಭಾ ಕ್ಷೇತ್ರ ಸಿಂದಗಿನಲ್ಲಿ ಬೈಎಲಕ್ಷನ್ ಗೆದ್ದಂತ ರಮೇಶ್ ಬೋಸ್ನವರು ಬಿಜೆಪಿ ಶಾಸಕರು ಅಶೋಕ್ ಮನಗುಳಿ ಅವರು ಬೈ ಎಲೆಕ್ಷನ್ ಸೋತಿದ್ರು ಅವ್ರು ಮುಂದಿನ ಎಲೆಕ್ಷನ್ ಅವರು ಕಾಂಗ್ರೆಸ್ ಟಿಕೆಟ್ ಅಂತ ಹೇಳ್ತಾ ಇದ್ದಾರೆ ಅಂಡ್ ಜೆ ಡಿ ಎಸ್ ಇಂದ ಶಿವಾನಂದ್ ಪಾಟೀಲ್ ಸೋಮ್ಜಾಳ್ ಹಾಗೆ ಕಾಂಗ್ರೆಸ್ ಟಿಕೆಟ್ ಶರಣಪ್ಪ ಸುಣಗಾರ್ ಕೇಳ್ತಾ ಇದಾರೆ ಕೊಟ್ಟೆ ಇಲ್ಲದೆ ನಾನು ಜೆಡಿಎಸ್ ಟಿಕೆಟ್ ತಗೋತೀನಿ ಅಂತ ಈಗಾಗಲೇ ಮಾತುಕತೆ ಮಾಡ್ತಾ ಇದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಜೆಡಿಎಸ್ ಇಂದ ಗೆದ್ದಿದ್ರು ಮನಗುಳಿಯವರು ಎಂ ಸಿ ಮನಗುಳಿ ಅವರ ಬೈ ಎಲೆಕ್ಷನ್ ಬರುತ್ತೆ ಈ ಹಿಂದೆ ಎಂಟರಲ್ಲಿ ಮತ್ತೆ ಹದ್ಮೂರಲ್ಲಿ ಬಿಜೆಪಿ ಗೆದ್ದಂತ ರಮೇಶ್ ಅವರು ಬೈ ಎಲೆಕ್ಷನ್ ಗೆತ್ಕೋತಾರೆ ಇಲ್ಲಿ ಏನ್ ಕತೆ ಅಂತಂದ್ರೆ ನಮ್ಮ ಮೊನ್ನೆಯ ಲೆಕ್ಕಾಚಾರದಲ್ಲಿ ಅಕ್ಟೋಬರ್ ಸರ್ವೆನಲ್ಲಿ ಕಾಂಗ್ರೆಸ್ ಮುನ್ನಡೆ ಕಾಯ್ದುಕೊಂಡಿತ್ತು ಬಟ್ ನವೆಂಬರ್ ಈಗ ಇಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅಶೋಕ್ ಏನು ಹೆಲ್ಪ್ ಆಗಲ್ವಾ ಹಿಂದೆ ತಂದೆ ತೀರ್ಕೊಂಡಿದ್ರು ತೊಂಬತ್ನಾಲ್ಕಲ್ಲಿ ಎಂ ಸಿ ಮನೆಗಳ ಗೆದ್ರು ಮಿನಿಸ್ಟರ್ ಆಗಿದ್ರು ಅದಾದ್ಮೇಲೆ ಬಹಳ ಗ್ಯಾಪ್ ಆಗೋಯ್ತು ಆಗೋಯ್ತವ್ರು ಹದಿನೆಂಟರಲ್ಲಿ ಗೆದ್ದಾಗ ಬಗಪಕ್ಷ ಕಾಯ್ಕಂಡ್ ಲೆಟ್ರೇಡ್ ಹಾಕಕ್ಕೆ ಐದೇ ಸಾವಿರ ಕಾಸಿಸ್ಕೊಂಡು ನಾನು ಬೈಲಕ್ಷನ್ಗೆ ಹೋಗಿದ್ದೆ ಸಿಂಧಿ ಅಶೋಕ್ ಮನೆಗಳಿಗೆ ಲೆಟರ್ ಎಲ್ಲ ಬರ್ಕೊಡಕ್ಕೆಲ್ಲ ಐದೇ ಸಾವಿರ ದುಡ್ಡು ಅಂದ್ರೆ ಅವ್ರ ಫ್ಯಾಮಿಲಿ ಅಂತ ಒಂದು ಆರೋಪ ಜನರ ಆರೋಪ ಮಾಡಿದ್ರು ರಮೇಶ್ ಬೂಸ್ ನೂರು ಕೆಲಸ ಮಾಡ್ಲಿಲ್ಲ ಅಂದ್ರು ಕೈಗೋ ಕಾಲ್ಗೋ ಸಿಗ್ತಾರೆ ಪರವಾಗಿಲ್ಲ ನಮ್ಮ ಎಮ್ಮೆಲ್ಯ ಸಿಗ್ತಾನೆ ಅಂತಂದ್ರೆ ಒಂದು ಅಭಿಪ್ರಾಯ ಜನಗಳಿಗೆ ಅದೇನಾಯ್ತು ಅದು ರಮೇಶ್ ಬೂಸ್ ಅನುಕೂಲ ಆಯ್ತು ಇಲ್ಲೇನು ಈಗಾಗ್ಲೇ ಇವ್ರು ಯಾರು ಆಕಾಂಕ್ಷಿ ಇದ್ರಲ್ಲ ಎಸ್ ಶಣಪ್ಪ ಅವ್ರ ಕೊಡದವ್ರೆ ಕಂಟೆಸ್ಟ್ ಮಾಡೋದು ಫಿಕ್ಸ್ ಅವರು ಹಾಗಾಗಿ ಅಶೋಕ್ ಮನೆಗಳಿಗೆ ಏನಾಗಿದೆ ಸಮಸ್ಯೆ ಇದೆ ರಮೇಶ್ ಬೂಸ್ನೂರ್ಗೆ ಏನು ಬಿಜೆಪಿ ವೋಟ್ ಬ್ಯಾಂಕ್ ಏನಿದೆ ಅದು ಫಿಕ್ಸ್ ಆಗುತ್ತೆ ಸೊ ಹಾಗೆ ಕಳೆದ ತಿಂಗಳ ಸರ್ವೆಗೂ ಈಗ ಒಂದು ಸ್ವಲ್ಪ ವ್ಯತ್ಯಾಸಗಳು ಏನು ಅಂತಂದ್ರೆ ಇದು ಬಿಜೆಪಿ ಪರವಾದಂಥದ್ದು ಇದೆ ಎಸ್ ವೀಕ್ಷಕರೇ ವಿಜಯಪುರ ವಿಧಾನಸಭಾ ವಿಜಯಪುರ ಏನು ಜಿಲ್ಲೆಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಲ್ಕರಲ್ಲಿ ಇಲ್ಲೇನು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನೋ ನಾಲ್ಕರಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇಲ್ಲಿ ಮುದ್ದೆ ಬಿಹಾಳ ಒಂದು ಎರಡನೇದಾಗಿ ವಿಜಯಪುರ ನಗರ ಮೂರನೇದು ಇಂಡಿ ನಾಲ್ಕನೇದು ಸಿಂದಗಿ ನಾಲ್ಕು ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ ಇನ್ನು ಕಾಂಗ್ರೆಸ್ ಬರೋದಾದ್ರೆ ಕಾಂಗ್ರೆಸ್ ಇಲ್ಲಿ ಬಸವನ ಬಾಗೇವಾಡಿ ಹಾಗೆ ಬಬಲೇಶ್ವರ ಇಲ್ಲಿ ಎರಡರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇನ್ನು ಜೆಡಿಎಸ್ ಜೆ ಡಿ ಎಸ್ ವಿಚಾರಕ್ಕೆ ಬರೋದೇ ಆದ್ರೆ ಜೆ ಡಿ ಎಸ್ ಇಲ್ಲಿ ಎರಡು ಕ್ಷೇತ್ರ ದೇವರೇಪ್ಪರ್ಗಿ ಹಾಗೇನೆ ನಾಗಟಾಣ ಎರಡು ಕ್ಷೇತ್ರಗಳಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇದು ನಮ್ಮ ಅಕ್ಟೋಬರ್ ಸರ್ವೆ ಏನು ಈ ಹಿಂದೆ ಇತ್ತು ಈಗ ನವೆಂಬರ್ ಸರ್ವೆ ಇದು ನವೆಂಬರ್ ಸರ್ವೆ ಪ್ರಕಾರ ಅಕ್ಟೋಬರ್ ಸರ್ವೆ ನಲ್ಲಿ ಮೂರ್ ಬಿಜೆಪಿ ಎರಡು ಕಾಂಗ್ರೆಸ್ ಮತ್ತೆ ಮೂರು ಜೆಡಿಎಸ್ ಜೆಡಿಎಸ್ ಅನ್ನೋದಿತ್ತು ಬಟ್ ಈ ಬಾರಿ ನವೆಂಬರ್ ಕರ್ನಾಟಕ ಟಿವಿ ಮೆಗಾ ಸರ್ವೆ ಪ್ರಕಾರ ವಿಜಯಪುರ ಜಿಲ್ಲೆಯಲ್ಲಿ ನಾಲ್ಕು ಬಿಜೆಪಿ ಎರಡು ಕಾಂಗ್ರೆಸ್ ಎರಡು ಜೆಡಿಎಸ್ ಸಿಟ್ಟಿಂಗ್ ಪ್ರಸ್ತುತವಾಗಿ ನಾಲ್ಕು ಜನ ಬಿಜೆಪಿ ಎಂ ಎಲ್ ಎ ಕಾಂಗ್ರೆಸ್ನವರು ಇದ್ದಾರೆ ಒಬ್ಬರು ಜೆಡಿಎಸ್ ಇದಾರೆ ಇದಿಷ್ಟು ವಿಜಯಪುರ ಜಿಲ್ಲೆಯ ನಮ್ಮ ಕರ್ನಾಟಕ ಟಿವಿಯ ನವೆಂಬರ್ ತಿಂಗಳ ಮೆಗಾ ಸರ್ವೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲಾ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ